ಅಡಿಕೆ ಕೃಷಿ ನಂಬಿದ ರೈತರು ವ್ಯಾಪಾರಸ್ಥರು ಅಯೋಮಯ. ಒಂದು ಕಾಲದ ಚಿನ್ನದ ಬೆಳೆ ಬೆಲೆ ಕಳೆದುಕೊಂಡಿದ್ ಯಾಕೆ? ವ್ಯಾಪಾರಸ್ಥರಿಗೆ ಲಕ್ಷ ಲಕ್ಷ ನಷ್ಟ, ಜೊತೆಗೆ ಅಧಿಕಾರಿಗಳ ಕಾಟ, ರೈತರಿಗೆ ವಿಷ ಕುಡಿಯೋ ಪರಿಸ್ಥಿತಿ, ಜಾಣ ಕುರುಡಾದ ಸರ್ಕಾರ. ಇದುವೇ ಈ ಹೊತ್ತಿನ ವಿಶೇಷ ಅಡಕತ್ತರಿಯಲ್ಲಿ ಅಡಿಕೆ. ನಾನ್ ಪರಿಣಿಕ. ಅಡಿಕೆ ಬೆಳೆಗಾರ ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಅಕ್ಷರಶಃ ಕಣ್ಣೀರಲ್ಲಿ ಕೈ ತೊಳೆಯೋ ಪರಿಸ್ಥಿತಿ ಬಂದಿದೆ. ಒಂದ್ ಕಡೆ ಭಾರಿ ಮಳೆ, ಕೊಳೆ ರೋಗ, ಎಲೆ ಚುಕ್ಕೆ ರೋಗ, ಮಂಗಗಳ ಕಾಟದಿಂದ ಇಳುವರಿ ತೀರಾ ಕುಸಿದಿದೆ. ದಿನದಿಂದ ದಿನಕ್ಕೆ ಬೆಲೆ ಪಾತಾಳಕ್ಕಿಳಿತಾ ಇದೆ. ಇದರ ಜೊತೆಗೆ ರೈತರು ಮತ್ತು ವ್ಯಾಪಾರಸ್ಥರನ್ನ ನಡುದಾರಿಯಲ್ಲಿ ಅಡ್ಡ ಹಾಕಿ ಜಿಎಸ್ಟಿ ಅಧಿಕಾರಿಗಳು ಕಾಟ ಕೊಡ್ತಿದ್ದಾರೆ. ಇದೆಲ್ಲದರಿಂದ ಬೇಯಿಸುತ್ತಿರೋ ಅನ್ನದಾತ ಆತ್ಮಹತ್ಯೆಯ ಆಲೋಚನೆಗಿಳಿದಿದ್ದಾನೆ. ಇಷ್ಟೆಲ್ಲ ಆಗ್ತಿದ್ರು ಅಡಿಕೆ ಬೆಳೆಗಾರರ ವಿಚಾರದಲ್ಲಿ ಸರ್ಕಾರ ಕಣ್ಣಿದ್ದು ಕುರುಡಾಗಿದೆಯಾ? ಅಷ್ಟಕ್ಕೂ ಅಡಿಕೆ ಬೆಳೆಗಾರರ ಸಮಸ್ಯೆ ಏನು? ದೇಶದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರು ಇರೋದೇ ನಮ್ಮ ರಾಜ್ಯದಲ್ಲಿ. 100%-40% ಅಡಿಕೆ ಉತ್ಪಾದನೆ ಕರ್ನಾಟಕದಲ್ಲೇ ಆಗ್ತಾ ಇದೆ. ಈ ಬೆಳೆ ಮಲೆನಾಡು ಕರಾವಳಿ ಭಾಗದ ರೈತರ ಜೀವಾಳವಾಗಿದ್ರೆ ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ವಿವಿಧ ಭಾಗದಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಇದೇ ಕೃಷಿಯನ್ನ ನೆಚ್ಚಿಕೊಂಡಿದ್ದಾರೆ. ಆದರೆ ಒಂದು ಕಾಲದಲ್ಲಿ ಚಿನ್ನದ ಬೆಳೆ ಅಂತಲೇ ಕರೆಸಿಕೊಳ್ತಾ ಇದ್ದ ಅಡಿಕೆ ಇವತ್ತು ಅಕ್ಷರಶಃ ರೈತನ ಕೆನ್ನೆಯ ಮೇಲೆ ಕಣ್ಣೀರು ಜಾರಿಸ್ತಾ ಇದೆ. ಹೀಗಾಗಿ ರೈತರು, ಗೇಣಿದಾರರು, ಚೀಣಿದಾರರು, ಗುತ್ತಿಗೆದಾರರು, ವ್ಯಾಪಾರಸ್ಥರು ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ಳು ಮಾತನಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ಹಲವಾರು ವಿಚಾರಗಳು ತೆರೆದುಕೊಳ್ತಿವೆ. ಅಡಿಕೆ ಬೆಲೆ 15-20 ಸಾವಿರ ಏಕಾಏಕಿ ಕುಸಿತ. ಇಳುವರಿಯೂ ಇಲ್ಲ, ಉತ್ತಮ ಧಾರಣೆಯೂ ಇಲ್ಲ. ಅಡಿಕೆ ಬೆಳೆಗಾರರ ಸ್ಥಿತಿ ಕಣ್ಣೀರಲ್ಲಿ ಕೈ ತೊಳೆಯೋ ಪರಿಸ್ಥಿತಿ ಅಂದಿದ್ದು ಇದಕ್ಕೆ ನೋಡಿ. ಒಮ್ಮೆ ಇಳುವರಿ ಜಾಸ್ತಿ ಇದ್ದು ಧಾರಣೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ರೈತ ಸುಧಾರಿಸಿಕೊಳ್ತಾನೆ. ಇಲ್ಲವೇ ಇಳುವರಿ ಕಡಿಮೆ ಇದ್ದು ಧಾರಣೆ ಜಾಸ್ತಿ ಇದ್ರೂ ಕವರೇಜ್ ಆಗಿ ಬಿಡುತ್ತೆ. ಆದ್ರೆ ಇಳುವರಿಯೂ ಇಲ್ಲ, ಉತ್ತಮ ಬೆಲೆಯೂ ಇಲ್ಲ ಅಂದ್ರೆ ಏನಾಗ್ಬೇಡ? ನಿಜಕ್ಕೂ ರೈತನ ಸ್ಥಿತಿಯನ್ನ ಊಹಿಸೋದು ಕಷ್ಟ. ಹೌದು, ವಿಪರೀತ ಪ್ರಮಾಣದ ಮಳೆಯಿಂದಾಗಿ ಕೊಳೆ ರೋಗ, ಎಲೆ ಚುಕ್ಕೆ ರೋಗ, ಮಂಗಗಳ ಕಾಟದಿಂದ ಇಳುವರಿ ತೀರಾ ಪ್ರಮಾಣದಲ್ಲಿ ಕುಸಿದು ಬಿಟ್ಟಿದೆ. ಎಕರೆಗೆ 10-20 ಕ್ವಿಂಟಾಲ್ ಬೆಳೆ ಮಾಡ್ತಿದ್ದವರು ಇದೀಗ ಕೇವಲ 5-6 ಕ್ವಿಂಟಾಲ್ ಮಾಡ್ತಾ ಇದ್ದಾರೆ. ಈ ನಡುವೆ ಗಾಯದ ಮೇಲೆ ಬರೆ ಎನ್ನುವಂತೆ ಬೆಲೆ ದಿನದಿಂದ ದಿನಕ್ಕೆ ಕುಸಿಯುತ್ತಲೇ ಸಾಗ್ತಾ ಇದೆ. ಆಗಿರ್ತಕ್ಕಂಥ ಮಳೆ ಒಂದು ಸುಮಾರು ಮಳೆ ಆಗ್ಬಿಟ್ಟು ಅಡಿಕೆನ ಸಹ ತುಂಬ ಇಳುವರಿ ಕಮ್ಮಿ ಇದೆ. ಇಂಥ ಇಳುವರಿ ಕಮ್ಮಿ ಇರತಕ್ಕಂಥ ಸಂದರ್ಭದಲ್ಲಿ ಈ ಇಷ್ಟೊಂದು ರೇಟ್ನ ಕಡಿಮೆ ಮಾಡೋದ್ರಿಂದ ನಮ್ಮ ರೈತ ತುಂಬ ದೊಡ್ಡ ನಷ್ಟ ಆಗುತ್ತೆ. ದಯಮಾಡಿ ಮುಂದೆ ನಾವು ಒಟ್ಟು ಹೋರಾಟನ ಹಮ್ಕೋಬೇಕು ಅಂತಿದ್ದೀವಿ. ಆಮೇಲೆ ಏನಾಗಿದೆ ಅಂದರೆ ನಮ್ಮ ಅಡಿಕೆಗೆ ಕೊಳೆ ರೋಗನ ಸುಮಾರು ಬಂದ್ಬಿಟ್ಟು, ಆಮೇಲೆ ಎಲೆ ಚಿಕ್ಕಿ ರೋಗ ಸುಮಾರು ಬಂದಿದೆ, ಅದಕ್ಕೆ ಔಷಧಿ ಸಿಂಪಡಿಸ್ಬೇಕು. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ಭಾಳ ಮುಖ್ಯವಾಗಿ ನಮಗೆ ಕೇಂದ್ರ ಸರ್ಕಾರದವರು ಒಂದು ಟಾಸ್ಕ್ ಫೋರ್ಸ್ನ ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ನಮ್ಮ ಇದರಲ್ಲಿ ರಾಜ್ಯ ಸರ್ಕಾರದಲ್ಲಿ. ಅದಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಬೇರೆ ಯಾರಲ್ಲ, ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅರ್ಗಾ ಜ್ಞಾನೇಂದ್ರ ಅವರು ಇವತ್ತಿಗೂ ಸಹ ಅಡಿಕೆ ಬಗ್ಗೆ ಯಾವುದೇ ಥರ ಚಕಾರ ಎತ್ತಿಲ್ಲ. ಹಾಗಾಗಿ ದಯಮಾಡಿ ಅವರು ಸಹ ಈ ಅಡಿಕೆ ಬಗ್ಗೆ ಚಕಾರ ಎತ್ತಬೇಕು, ಮಾತಾಡಬೇಕು ರೈತರ ಬಗ್ಗೆ, ರೈತರುಗಳ ಕಷ್ಟಗಳು ಏನು ಅಂತ ನೋಡಬೇಕು. ಅವರು ರೈತರ ಮನೆಗೆ ಹೋಗ್ಬೇಕು, ಬರೀ ಬೆಂಗಳೂರಾಗೆ ಕುತ್ಕೊಂಡು ಅವರು ಮಾತಾಡೋದ್ರಿಂದ ಯಾವುದೇ ಸಮಸ್ಯೆ ಬಗ್ಗೆ ಇರಲ್ಲ, ಹಳ್ಳಿಗಳಿಗೆ ಬರಬೇಕು ಅಂತೇಳಿ ಹೇಳ್ತಾ ದಯಮಾಡಿ ಇನ್ನು ಮುಂದೆ ರೈತರು ಎಚ್ಚೆತ್ಕೋಬೇಕು. ನಾವು ಯಾರಿಗೆ ಒಂದು ನಮಗೆ ಬೆಲೆನ ಈಗ ಯಾರು ಬೆಲೆಯನ್ನು ಕೊಡ್ತಾರೆ ಅನ್ನೋ ಅಂತಾರೆ, ಅಂಥವ್ರಿಗೂ ನಾವು ಒಂದು ವೋಟ್ನ ಮಾಡಬೇಕು ಅಂತೇಳಿ ದಯಮಾಡಿ ರೈತರು. ಅಡಿಕೆ ಧಾರಣೆಯಲ್ಲಿ ಯಾವಾಗ್ಲೂ ಏರಿಳಿತ ಅನ್ನೋದು ಇದ್ದಿದೆ. ಚಿನ್ನದ ಬೆಳೆಯಾಗಿ ಕಾಣಿಸಿಕೊಳ್ತಾ ಇದ್ರು, ಆಗಾಗ ರೈತರು ಕೈ ಸುಟ್ಕೊಂಡಿದ್ದು ಇದೆ, ಕಣ್ಣೀರು ಹಾಕಿದ್ದು ಇದೆ. ಒಮ್ಮೆ 1 ಕ್ವಿಂಟಾಲ್ಗೆ 1 ಲಕ್ಷದ ಗಡಿ ದಾಟಿದ ಇತಿಹಾಸ ಹೊಂದಿದೆ. ಆ ಬಳಿಕ ದಿಢೀರ್ ಕುಸಿತವಾಗಿ ಆಘಾತ ನೀಡಿತು. ಒಂದು ಸಂತೋಷದ ವಿಚಾರ ಅಂದ್ರೆ ಕಳೆದ 2-3 ವರ್ಷಗಳಲ್ಲಿ ಬೆಲೆಯಲ್ಲಿ ಸ್ಥಿರತೆ ಕಾಣಿಸ್ತಾ ಇತ್ತು. ಸರಾಸರಿ 45,000-55,000 ವರೆಗೂ ಇತ್ತು.
ಹೀಗಾಗಿ ರೈತರು ತುಸು ನೆಮ್ಮದಿಯಲ್ಲಿಯೇ ಜೀವನ ಮಾಡ್ತಾ ಇದ್ರು. ಹಾಗೆ ಗೇಣಿದಾರರು, ಚೀಣಿಗಾರರು, ಗುತ್ತಿಗೆದಾರರು ಲಾಭವನ್ನ ಪಡೀತಾ ಇದ್ರು. ಬಟ್ ಇದೀಗ ಎಲ್ಲರಿಗೂ ಏಟು ಬಿದ್ದಿದೆ. ಅದರಲ್ಲಿಯೂ ವ್ಯಾಪಾರಸ್ಥರು ಲಕ್ಷ ಲಕ್ಷ ಹಣವನ್ನ ಕಳ್ಕೊಳ್ತಾ ಇದ್ದಾರೆ. ತಮ್ಮ ಹೆಂಡತಿ ಮಕ್ಕಳ ಹೊಟ್ಟೆಗೆ ಅನ್ನ ನೀಡೋದು ಹೇಗೆ ಅನ್ನೋ ಚಿಂತೆಯಲ್ಲಿದ್ದಾರೆ. ಸರ್, ನಮ್ದು ಮನೆ ತೋಟ ಸ್ವಲ್ಪ ಇತ್ತು, ಅದ್ರ ಜೊತೆಗೆ ಸ್ವಲ್ಪ ಕೇಣಿ ಮಾಡಿದ್ವಿ. ಕೇಣಿ ಮಾಡೋ ಟೈಮಲ್ಲಿ 56,000 ರೇಟ್ ಇತ್ತು. ನಾವು ಆ ರೇಟ್ ನಂಬ್ಕೊಂಡು ಕೇಣಿ ಮಾಡಿದ್ವಿ ಸ್ವಲ್ಪ ನಮ್ಮ ಮನೆ ತೋಟದ ಜೊತೆಗೆ. ಇವತ್ತು ರೇಟ್ 38,000-39,000 ಆಗಿದೆ. ನಮಗೆ ಭಾಳ ಇವತ್ತು ವಿಷ ಕುಡಿಯೋಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಸರ್, ನಾವೊಂದು 50 ಎಕರೆ ಕೇಣಿ ಮಾಡಿದ್ವಿ, ನಮ್ಮದೊಂದು 5-6 ಎಕರೆ ಇತ್ತು ಸರ್. ಈಗ ನಮಗೆ ಭಾಳ ತುಂಬ ನೋವಿನಲ್ಲದ್ವಿ ನಾವಂತೂ. ನಮಗೆ ತುಂಬಾ ಹೊಡ್ತಾ ಇತ್ತು ಸರ್. ನಾವು ಇನಾಡಿ ಹೆಂಡತಿ ಮಕ್ಕಳು ಎಲ್ಲ ನಾವೆಲ್ಲ ಇನಾಡಿ ಹಗಲು ರಾತ್ರಿ ಕಷ್ಟ ಬಿದ್ದು ಮಾಡಿದ್ರು. ನಾವು ಇವತ್ತು ಭಾಳ ನೋವಲ್ಲಿ ಸಿಗಾಕೊಂಡಿದ್ದೀವಿ. ಇದೇ ರೇಟ್ ಕಂಟಿನ್ಯೂ ಆದರೆ ನಮಗೊಂದು 50-60 ಲಕ್ಷ ಲಾಸ್ ಆಗುತ್ತೆ ಸರ್. ನಮಗೆ ಸುಧಾರಿಸ್ಕೊಳಕ್ಕೆ ಆಗಲ್ಲ. ಮ್ಯಾಕ್ಸಿಮಮ್ ಪ್ರೈಸ್ ಅದನ್ನ ಮಿನಿಮಮ್ ಇಡ್ಬೇಕು ಸರ್. ಇಲ್ಲಾಂದರೆ ಭಾಳ ಕೆಲವರೆಲ್ಲ ಭಾಳ ವಿಷ ಕುಡಿತಾರೆ ಸರ್. ಈ ಸರಿ ಈ ಸರಿ ಭಾಳ ಏರುಪೇರಾಗಿ ಮಳೆ ಜಾಸ್ತಿ ಆಗ್ಬಿಟ್ಟು ಭಾಳ ಇಳುವರಿ ಕಡಿಮೆ ಆಗಿ ಪ್ರತಿಯೊಂದು ರೈತನಿಗೆ ಭಾಳ ಅನ್ಯಾಯ ಆಗಿತ್ತೆ ಸರ್. ಈ ಸರಿ ಸರ್ಕಾರ ಇದ್ರ ಬಗ್ಗೆ ಭಾಳ ಗಮನ ತಗೊಂಡು ತೊಂದರೆ ಆಗದಂಗೆ ನಡ್ಸ್ಕೊಂಡೋಗ್ಬೇಕು ಅಂತ ನಾವು ಕೇಳ್ಕೊಂತೀವಿ. ರೈತರಿಂದ ವ್ಯಾಪಾರಸ್ಥರಿಂದ ಅಧಿಕಾರಿಗಳ ವಸೂಲಿ ಅಡ್ಡಗಟ್ಟಿ ಪಹಣಿ ಎಲ್ಲಿ ಅಂತ ನಿತ್ಯವೂ ಟಾರ್ಚರ್. ಬೆಳೆಯೂ ಇಲ್ಲ, ಬೆಲೆಯೂ ಇಲ್ಲ ಅನ್ನೋ ಸ್ಥಿತಿ ಅಡಿಕೆ ಬೆಳೆಗಾರರದ್ದು. ದಿನ ಬೆಳೆಗಾದ್ರೆ ಹೇಗೆ ಜೀವನ ಮಾಡೋದು ಅನ್ನೋ ಚಿಂತೆ. ಬೆಲೆ ಏರಿಕೆ ಆಗಬಹುದು, ಕಾದು ನೋಡೋಣ ಅಂದ್ರೆ ಸಾಲಗಾರರ ಕಾಟ. ಇಂತಹ ಸ್ಥಿತಿಯಲ್ಲಿ ಬೆಳೆಯನ್ನು ಮಾರಾಟ ಮಾಡದೆ ಅನ್ಯ ಮಾರ್ಗವೇ ಇಲ್ಲ. ಇನ್ನು ಗೇಣಿದಾರರು, ಚೀಣಿಗಾರರು, ಗುತ್ತಿಗೆದಾರರ ಪರಿಸ್ಥಿತಿಯೂ ಅಯೋಮಯ. ಬಹುತೇಕ ಮಂದಿ ಅಡಿಕೆ ಧಾರಣೆ 50-55,000 ಬೆಲೆ ಇದ್ದಾಗ ಗೇಣಿ ಪಡೆದಿದ್ದಾರೆ. ಹಲವಾರು ಮಂದಿ ವ್ಯಾಪಾರ ಮಾಡಿದ್ದಾರೆ. ಆದರೆ ಇದೀಗ ದಿಢೀರ್ ಬೆಲೆ ಕುಸಿತವಾಗಿ ಕಕ್ಕಾಬಿಕ್ಕಿಯಾಗಿ ಬಿಟ್ಟಿದ್ದಾರೆ. ಅದೆಷ್ಟೋ ಜನ ಗೇಣಿ ಪಡೆದವರು ಬೆಳೆ ಕೊಯ್ಲು ಮಾಡಿಯೇ ಇಲ್ಲ. ರೈತರ ಕೈಗೆ ಕಾಣಿಸಿಕೊಳ್ಳದಂತೆ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾರೆ. ಹಾಗೆ ರೈತರಿಗೆ ಕೊಟ್ಟ ಮಾತಿಗೆ ತಪ್ಪಬಾರದು, ರೈತರನ್ನು ಸಂಕಷ್ಟಕ್ಕೆ ಸಿಲುಕಿಸಬಾರದು ಅಂತ ಕೊಯ್ಲು ಮಾಡಿದವರಿಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಅದೇನು ಅಂದ್ರೆ ಅಧಿಕಾರಿಗಳ ಕಾಟ. ಗೇಣಿದಾರರಾಗಿ ನಾವು ಅಡಿಕೆ ಖರೀದಿ ಮಾಡ್ಕೊಂಡಿದೀವಿ. ಇವತ್ತು ಅವರಿಗೆ ಕದ್ದಿ ಓಡೋಗೋ ಪರಿಸ್ಥಿತಿ ನಮ್ಗೆ ಬಂದಿದೆ. ಯಾಕಂದ್ರೆ ಕದ್ದು ಓಡೋದ್ರೆ ನಮ್ಮ ಮಾನ ಮರ್ಯಾದೆ ಹೋಗ್ತವೆ. ಇಲ್ಲ ಅಡಿಕೆ ಕೊಟ್ಟರೆ ಒಂದು ಕ್ವಿಂಟಲ್ ಮೇಲೆ ಹಸಿ ಕಾಯಿಗೆ ಹೆಚ್ಚು ಕಡಿಮೆ 1,500 ರೂಪಾಯಿ ಹತ್ರ ಲಾಸ್ ಆಗುತ್ತೆ. ಇಂಥ ಪರಿಸ್ಥಿತಿಲಿ ಹೆಂಗೋ ಜೀವನ ಮಾಡೋಣ ಅಂತ ಹೋದರೆ ರೈತರು ಮುಕ್ತ ಮಾರುಕಟ್ಟೆಗೆ ಸರ್ಕಾರ ಅವಕಾಶ ಕೊಡ್ತಾ ಇಲ್ಲ. ಇಲ್ಲಿ ಬಂದು ಹಳ್ಳಿ ಮನೆಯಲ್ಲಿ ಖರೀದಿ ಮಾಡೋಣ ಅಂತ ಅಂದರೆ ಅಲ್ಲಿ ಬಂದು ರೋಡಲ್ಲಿ ಬಂದು ನಮ್ಮದೇ ಗಾಡಿಗಳು, ಸ್ವಂತ ನಾವು ರೈತರು APMC ಬಿಡ್ತೀನಿ ಅಂತ ಹೋದರೆ ನಮ್ಮದೇ ಗಾಡಿಗಳನ್ನು ಅಡ್ಡ ಹಾಕ್ತಾರೆ. ನಿಂದು ಎಲ್ಲಿಂದ ಬಂತಪ್ಪ ಅಡಿಕೆ, ನಿಂದು ಪಾಣಿ ಕೊಡಪ್ಪ, ಅದು ಏನೋ ಅವರು ಅವ್ರು ಯಾವ ಇಲಾಖೆಯವರು, ಯಾವ್ದು ಡಿಪಾರ್ಟ್ಮೆಂಟ್ ಅವರು, ಏನೋ ಅವ್ರ ಹತ್ರ ಒಂದು ದಾಖಲೆಗಳಿರೋದಿಲ್ಲ. ಇಂಥ ಟೈಮಲ್ಲಿ ಅದನ್ನ ಅಡ್ಡ ಹಾಕೊಂಡು ನಮ್ಮ ಕೆಲಸಕ್ಕಾರ 2-3 ಜನ ತಡೆದು ನಿಲ್ಲಿಸ್ಕೊಂಡು ನಮ್ಮ ವೆಹಿಕಲ್ ನಿಲ್ಲಿಸ್ಕೊಂಡು ಅದೊಂದರ್ಧ ಲಾಸ್ ಮಾಡಿ ಆಮೇಲೆ ಯಾವುದಪ್ಪ ಈಗ ಎಲ್ಲಿ ಪಾಣಿ ತರಕ್ಕೆ ಹೋಗೋದು, ಅಡಿಕೆ ನಿಲ್ಲಿಸ್ಕೊಂಡು ಲೇಬರ್ ನಿಲ್ಲಿಸ್ಕೊಂಡು ಅಂದ್ಬಿಟ್ಟು ಅವರೊಂದು 2,000-3,000-5,000 ಈ ಥರ ಅಧಿಕಾರಿಗಳು ಅಲ್ಲಿ ನಮಗೆ ಲೂಟಿ ಹೊಡಿತಾರೆ. ಪರಿಸ್ಥಿತಿ ಏನಾಗಿದೆ ಅಂತಂದರೆ ನಮಗೆ ರೈತರು ಇವತ್ತು ಯಾವ ಥರದಲ್ಲೂ ನಾವು ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಇದೇ ನೋಡಿ ದುರಾದೃಷ್ಟ ಅಂದರೆ ಮೊದಲೇ ಸಣ್ಣ ವ್ಯಾಪಾರಸ್ಥರು ಲಕ್ಷ ಲಕ್ಷ ಹಣದ ಲಾಸ್ನಲ್ಲಿದ್ದಾರೆ. ಈ ನಡುವೆ GST ಅಧಿಕಾರಿಗಳ ವಸೂಲಿ ಬೇರೆ. ಹೌದು, ಚೀಣಿದಾರರು, ಗುತ್ತಿಗೆದಾರರು ರೈತರಿಂದ ಅಡಿಕೆ ಪಡೆದು ಅದನ್ನು ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡಬೇಕು ಅಂದರೆ ಅಧಿಕಾರಿಗಳು ಅಡ್ಡ ಹಾಕ್ತಾ ಇದ್ದಾರೆ. ಎಲ್ಲಿಗೆ ತೆಗೆದುಕೊಂಡು ಹೋಗ್ತಿದೀಯಾ, ಪಹಣಿ ತೋರಿಸು, ನೀನು ರೈತ ಹೌದಾ, ಈ ರೀತಿಯ ಉದ್ದಟತನದ ಪ್ರಶ್ನೆ ಕೇಳ್ತಿದ್ದಾರಂತೆ. ಭಾರೀ ಪ್ರಮಾಣದಲ್ಲಿ ದಂಡ ಹಾಕ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಚೇಣಿದಾರರು ಅಕ್ಷರಶಃ ಬೇಸತ್ತು ಹೋಗಿದ್ದಾರೆ. ಈಗ ನಾವು ಚೇಣಿದಾರ ಪರಿಸ್ಥಿತಿ ಏನಾಯ್ತಾರೆ, ನಮ್ದೊಂದು 6-7 ಎಕರೆ ಜಮೀನಿದೆ, ಅದ್ರ ಜೊತೆ ಒಂದು 8 ಎಕರೆ ಅಡಿಕೆ ಮಾಡ್ಕೊಂತೀವಿ. ಈ ಮತ್ತೆ ಈ ಪ್ರಕೃತಿಯ ವಿಕೋಪ ಜೊತೆಗೆ ಮತ್ತೆ ಈ ಮಾರ್ಕೆಟಿನ ವ್ಯವಸ್ಥೆ ತುಂಬ ಡಿಫ್ರೆನ್ಸ್ ಇರಲಾಗಿ ಚೇಣಿದಾರ ಪರಿಸ್ಥಿತಿ ತುಂಬ ಈ ವರ್ಷ ಡೋಲಾಮಾನವಾಗಿದೆ. ಹೇಳಿ, ಯಾಕೆಂದರೆ ನಾವು ಇಂಥ ಸಂಕಷ್ಟದ ದಿನಗಳಲ್ಲೂ ನಾವು ಒಂದು ಮಾರ್ಕೆಟ್ಗೆ ಅಡಿಕೆ ತೊಗೋಬೇಕಂದ್ರೆ ಇವತ್ತು ಯಾವ ರೀತಿ ಆಗಿತ್ತು ಅಂದರೆ ಇವತ್ತು ಸೇಲ್ ಟ್ಯಾಕ್ಸ್ ಅವರೋ GST ಅವರೋ ಇವ್ರು ಯಾವ ರೀತಿಲಿ ಬರ್ತಾರೆ ಅಂತ ನಮಗೆ ಗೊತ್ತಿರಲಿಕ್ಕಿಲ್ಲ. ನಾವು RTC ತೊಗೊಬರ್ರಿ, ಪಾಣಿ ತೊಗೊಬರ್ರಿ, ನೀವು ಎಲ್ಲಿ ಚೇಣಿ ಮಾಡ್ತಿದ್ದೀರೋ, ಏನು ಮಾಡ್ತೀರಿ ಅಂತ ನಮ್ಗೆ ಈ ಥರದ್ದೆಲ್ಲ ಸಮಸ್ಯೆಗಳು ತಂದು ಒದಗಿಸ್ತಾರೆ. ನಾವು ದೊಡ್ಡ ಮರ್ತಲಿದ್ದಂಥ ಸಂದರ್ಭದಲ್ಲಿ ನಮಗೆ ಆನ್ಸರ್ ಕೊಡೋಕ್ಕಾಗಲ್ಲ. ರೈತರು ವ್ಯಾಪಾರಸ್ಥರ ಸಂಕಷ್ಟಕ್ಕೆ ಸರ್ಕಾರ ಏಕೆ ಸ್ಪಂದಿಸ್ತಾ ಇಲ್ಲ? ಕೇಂದ್ರ ರಾಜ್ಯ ಸರ್ಕಾರಕ್ಕೆ ರೈತರು ಮಾಡಿದ ಮನವಿ ಏನು? ರೈತರಿಗೆ, ವ್ಯಾಪಾರಸ್ಥರಿಗೆ ಅಧಿಕಾರಿಗಳು ತೊಂದರೆ ಕೊಡ್ತಿದ್ದಾರೆ ಅಂದ್ರೆ ಅದಕ್ಕೆ ಸ್ಪಂದಿಸೋ ಜವಾಬ್ದಾರಿ
ಆಳುವ ಸರ್ಕಾರಗಳದ್ದು. ಆದರೆ ಸದ್ಯಕ್ಕೆ ಸರ್ಕಾರಗಳು ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋದು ರೈತರ ಆರೋಪ. ಹೌದು, ವ್ಯಾಪಾರಸ್ಥರು ವಾಹನದಲ್ಲಿ ಅಡಿಕೆ ತೆಗೆದುಕೊಂಡು ಹೋಗ್ತಾ ಇದ್ರೆ ಅಡ್ಡಗಟ್ಟಿ ಪಹಣಿ ತೋರಿಸು ಅಂದ್ರೆ ಹೇಗೆ ತೋರಿಸಲು ಸಾಧ್ಯ? ಅದೆಷ್ಟೋ ಜನ ತಮಗೆ ಜಮೀನು ಇಲ್ಲದಿದ್ರೂ, ಅಡಿಕೆ ತೋಟ ಇಲ್ಲದಿದ್ರೂ ಚೇಣಿಗೆ ಪಡೆದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅಂಥವರಿಗೆ ಪ್ರೋತ್ಸಾಹ ನೀಡೋ ಕೆಲಸ ಆಗಬೇಕು. ಆದರೆ ಅಧಿಕಾರಿಗಳು ಹಿಂಸೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ವತಃ ಗೇಣಿದಾರರು ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ರೀತಿಯ ಸಮಸ್ಯೆ ಅಂದ್ರೆ ರೈತರು ತಮ್ಮ ಬಳಿ ವಾಹನ ಇಲ್ಲದ ಕಾರಣಕ್ಕೆ ಬೇರೆಯವರ ಮಾಲೀಕತ್ವದ ವಾಹನದಲ್ಲಿ ಮಾರ್ಕೆಟ್ಗೆ ಅಡಿಕೆ ಕಳಿಸ್ತಾ ಇದ್ದಾರೆ. ಆದರೆ ಅಂಥವರನ್ನ ಅಡ್ಡಗಟ್ಟಿ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ. ನಾವು ಸಣ್ಣ ಪುಟ್ಟ ರೈತರು, ಅದರಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ಚೇಣಿ ಮಾಡಿರ್ತೀವಿ. ಅದರಲ್ಲಿ ಈ ವರ್ಷ ಕೊಳೆ ರೋಗ ಬಂದು, ಮುಂಡಿ ರೋಗ ಬಂದು, ಇಳುವರಿ 7-8 ಕ್ವಿಂಟಲ್ ಬರ್ತಿದ್ದು 3-4 ಕ್ವಿಂಟಲ್ ಬಂದಿದೆ. ರೈಟ್ ನೋಡಿದ್ರೆ ನಾವು ಚೇಣಿ ಮಾಡಿರೋದ್ರಲ್ಲಿ 60 ರೂಪಾಯಲ್ಲಿ 600 ರೂಪಾಯಲ್ಲಿ ಚೇಣಿ ಮಾಡಿದ್ವಿ. ಈಗ 380 ರೂಪಾಯಿ ಕೇಳ್ತಿದ್ದಾರೆ. ಏನಬೇಕು ರೈತರು? ಅದರಲ್ಲಿ ಗಾಡಿಗಳು ಬರ್ತಿದ್ರೆ ಸೇಲ್ ಟ್ಯಾಕ್ಸ್ನವರು ಎಲ್ಲಿ ಬೇಕಲ್ಲೇ ಗಾಡಿ ಹಿಡಿತಾರೆ. ಅವ್ರು ಯಾರು ಅಂತ ನಮಗೆ ಗೊತ್ತಿರೋದಿಲ್ಲ. ಸೇಲ್ ಟ್ಯಾಕ್ಸ್ನವ್ರದ್ದು ತುಂಬ ನಮ್ಗೆ ಹಿಂಸೆ ಆಗ್ತಾಯಿದೆ. ಎಲ್ಲರ ಗಾಡಿ ಸಿಗಲಿ ಕೈ ಅಡ್ಡಾಕೋದು ಹಿಡಿಯೋದು. ರೈತರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಯಾರುವೆ. ಇವತ್ತು ಅಡಕೆ ಪರಿಸ್ಥಿತಿ ಎಲ್ಲಿ ಬಂದಿದೆ? 380 ರೂಪಾಯಿ 400 ರೂಪಾಯಿ ಬಂದಿದೆ. ಏನಾಗಬೇಕು ರೈತರು? ಅದ್ರ ಬಗ್ಗೆ ಗಮನ ತಗೋತಿಲ್ಲ. ಯಾರು ನೋಡಿದ್ರು ರಾಜಕೀಯದವರು, ಯಾರೇ ಒಂದು ವ್ಯಕ್ತಿಗಳು, ಯಾರು ಏನಾದ್ರ ಬಗ್ಗೆ ಗಮನನೇ ತಗೋತಿಲ್ಲ. ರೈತರ ಬಗ್ಗೆ ಅನ್ಕಂಪನೆ ಇಲ್ಲ. ಎಲೆಕ್ಷನ್ ಬಂದಾಗ ಏನೇದ್ರೂ ಒಂದಷ್ಟು ರೈತರ ಬಗ್ಗೆ ಮಾತಾಡ್ತಾರೆ, ಮತ್ತು ಎಲೆಕ್ಷನ್ ರೈತರು ಸಾಯಿಸೇ ಬಿಡ್ತಾರೆ. ಬರೀ ಸುಮ್ಮನೆ ರೈತರು ಹೆಸರು ಹೇಳದ್ಬಿಟ್ರೆ ರೈತರಿಗೆ ಅನುಕೂಲ ಅಂತ ಯಾವುದೂ ಇಲ್ಲ. ಇಂತಹ ಸಂದರ್ಭದಲ್ಲಿ ರೈತರ ಜೊತೆ ಸರ್ಕಾರ ನಿಲ್ಲಬೇಕು. ನಿಮ್ಮ ಜೊತೆ ನಾವಿದ್ದೀವಿ ಅಂತ ಭರವಸೆ ನೀಡಬೇಕು. ಅಧಿಕಾರಿಗಳಿಂದ ಆಗ್ತಾ ಇರೋ ಕಿರುಕುಳವನ್ನ ತಪ್ಪಿಸಬೇಕು. ಹಾಗಾದರೆ ಮಾತ್ರ ಅಡಿಕೆ ಬೆಳೆಗಾರರು, ವ್ಯಾಪಾರಸ್ಥರು ತುಸು ನೆಮ್ಮದಿಯಿಂದ ಇರಲು ಸಾಧ್ಯ. ಇದೇ ಉದ್ದೇಶಕ್ಕೆ ರೈತರು ಸರ್ಕಾರದ ಬಳಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ಥಿರ ಬೆಲೆ ಇರುವಂತೆ ನೋಡಿಕೊಳ್ಳಬೇಕು, ಇಲ್ಲವೇ ಕನಿಷ್ಠ ಬೆಲೆಯನ್ನ ನಿಗದಿ ಮಾಡಬೇಕು ಅನ್ನೋದೇ ರೈತರ ಒತ್ತಾಯ. ಹೌದು, ಅಡಿಕೆ ಬೆಳೆಗಾರರ ಜೊತೆಗೆ ಚೇಣಿಗಾರರು, ಗೇಣಿದಾರರು, ಗುತ್ತಿಗೆದಾರರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಅವರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರೋ ಕೆಲಸವನ್ನ ಸರ್ಕಾರಗಳು ಮಾಡಬೇಕು. ಅಂತಹ ಕೆಲಸ ಆದರೆ ಮಾತ್ರ ಸರ್ಕಾರದ ಸೇವೆಯನ್ನ ಜನ ನೆನಪಿನಲ್ಲಿ ಇಟ್ಕೊಳ್ತಾರೆ. ಸುಮಾರು 2-3 ವರ್ಷಗಳ ಕಾಲ ಸ್ಥಿರವಾಗಿದ್ದ ಅಡಿಕೆ ಧಾರಣೆ ಈ ಬಾರಿ ದಶಕ್ಕಂತ ಊಹೆಗೂ ನಿಲುಕದ ಹಾಗೆ ಬಿದ್ದು ಹೋಗಿದೆ. ಆದ್ರೆ ಈ ರೀತಿ ದಿಢೀರಂತ ಅಡಿಕೆ ಪಾತಾಳ ನೋಡೋದಕ್ಕೆ ಪ್ರಬಲ ಕಾರಣಗಳು ಇರಬೇಕಲ್ವಾ? ಅದೇನು ಅನ್ನೋದನ್ನ ಸ್ವತಃ ರೈತರೇ ತೆರೆದಿಟ್ಟಿದ್ದಾರೆ. ಹಾಗಾದ್ರೆ ಬೆಲೆ ಕುಸಿತಕ್ಕೆ ಸರ್ಕಾರಗಳೇ ಕಾರಣವಾದ್ವಾ? ಮಾಫಿಯಾಗಳ ಕೈವಾಡ ಕೆಲಸ ಮಾಡ್ತಾ? ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರತಿಯೊಂದು ವಸ್ತುಗಳ ಬೆಲೆಯೂ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾನೆ ಇದೆ. ಹಾಗೆ ಕಾಲಕಾಲಕ್ಕೆ ರೈತ ಬೆಳೆದಿರೋ ಬೆಳೆಗಳ ಬೆಲೆಯೂ ಹೆಚ್ಚಾದ್ರೆ ಪಾಪ ಅನ್ನದಾತನಿಗೂ ಯಾವುದೇ ಸಮಸ್ಯೆ ಇರುವುದಿಲ್ಲ. ಬಟ್ ಅಡಿಕೆ ಬೆಳೆಗಾರರು ಕಂಗಾಲಾಗಲು ಪ್ರಮುಖ ಕಾರಣವೇ ಧಾರಣೆ ಕುಸಿತ. ಹೌದು, ಕಳೆದ 2-3 ವರ್ಷಗಳಿಂದ ಕ್ವಿಂಟಾಲ್ಗೆ ಸುಮಾರು 40-55 ಸಾವಿರ ಇತ್ತು. ಹೀಗಾಗಿ ರೈತರ ಜೀವನ ಅಲ್ಪ ಲಾಭದಲ್ಲಿಯೇ ಸಾಗ್ತಾ ಇತ್ತು. ಹಾಗೆ ವ್ಯಾಪಾರಸ್ಥರು ಚೂರುಪಾರು ಪ್ರಾಫಿಟ್ ಪಡೀತಾ ಇದ್ರು. ಬಟ್ ಇದೀಗ ರೈತರಿಗೂ ಲಾಭವಿಲ್ಲ, ವ್ಯಾಪಾರಸ್ಥರಿಗೂ ಕಮಾಯಿ ಇಲ್ಲ. ಅಡಿಕೆಯನ್ನೇ ನಂಬಿದವರಿಗೆ ಅಸಲು ಸಿಕ್ಕ್ರೇನೆ ಸಾಕಾಗಿದೆ. ಹಾಗಾದ್ರೆ ಅಡಿಕೆಯ ಬೆಲೆ ಈ ರೇಂಜಿಗೆ ಹಳ್ಳ ಹಿಡಿಯೋಕೆ ಕುಸಿತಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ಅನೇಕ ವಿಚಾರಗಳು ತೆರೆದುಕೊಳ್ತವೆ. 17,000 ಟನ್ ಭೂತಾನ್ ಅಡಿಕೆ ಆಮದಿಗೆ ಅನುಮತಿ. ಅಲ್ಲಿಯ ಅಡಿಕೆಗೆ ಸುಂಕ ವಿನಾಯಿತಿ, ಇಲ್ಲಿಯ ರೈತರಿಗೆ ಬರೆ. ಪ್ರಿಯ ವೀಕ್ಷಕರೇ, ಒಂದು ಹಂತದಲ್ಲಿ ಸ್ಥಿರವಾಗಿದ್ದ ಅಡಿಕೆ ಧಾರಣೆ ಕಳೆದ 2 ತಿಂಗಳಿಂದ ನಿರಂತರವಾಗಿ ಕುಸಿತಾ ಇದೆ. ಅದ್ಯಾಕೆ ಅಂತ ನೋಡ್ತಾ ಹೋದ್ರೆ ಮೊದಲಿಗೆ ಕಾಣಿಸೋದೇ ಭೂತಾನ್ ಅಡಿಕೆ. ಹೌದು, ಕೇಂದ್ರ ಸರ್ಕಾರ ಭೂತಾನ್ನಿಂದ 17,000 ಟನ್
ಹಸಿ ಅಡಿಕೆ ಆಮದಿಗೆ ಅವಕಾಶ ನೀಡಿದೆ. ಇನ್ನು ಆಮದು ಸುಂಕದಲ್ಲಿಯೂ ವಿನಾಯಿತಿ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇಲ್ಲಿಯ ಅಡಿಕೆ ಧಾರಣೆ ಪಾತಾಳಕ್ಕೆ ಹೋಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಇತ್ತೀಚಿನ ವರ್ಷಗಳಲ್ಲಿ ಬೇರೆ ದೇಶದ ಅಡಿಕೆ ಆಮದಿಗೆ ಬ್ರೇಕ್ ಹಾಕಲಾಗಿತ್ತು. ಇನ್ನು ಅಲ್ಪ ಸ್ವಲ್ಪ ಆಮದು ಇದ್ರೂ ಅದಕ್ಕೆ ಭಾರಿ ಪ್ರಮಾಣದ ಸುಂಕ ವಿಧಿಸಲಾಗ್ತಾ ಇತ್ತು. ಹೀಗಾಗಿ ಅದು ಇಲ್ಲಿಯ ಧಾರಣೆ ಮೇಲೆ ಪರಿಣಾಮ ಬೀರ್ತಾ ಇರಲಿಲ್ಲ. ಬಟ್ ಇದೀಗ ರೈತರು ಭೂತಾನ್ನಿಂದ ಆಮದಾಗೋ ಅಡಿಕೆಗೆ ಸುಂಕ ವಿನಾಯಿತಿ ನೀಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇಲ್ಲಿಯ ಅಡಿಕೆಗೆ ಅದು ಭಾರಿ ಏಟು ನೀಡಿದೆ ಅಂತ ಅಡಿಕೆ ಮಾರುಕಟ್ಟೆ ತಜ್ಞರು ಹೇಳ್ತಾ ಇದ್ದಾರೆ. ಈಗ ಮೋದಿ ಅವರು 2023ಕ್ಕೆ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ ಅಂತ ಹೇಳಿದರು. ಆದರೆ ಮಾಡ್ತಿರೋದೇನು? ಭೂತಾನ್ನಿಂದ ಅಡಿಕೆಯನ್ನು ತರಿಸ್ಕೊಂಡು ನಮ್ಮ ದೇಶದ ಸ್ಥಳೀಯ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡಬೇಕು. ಆಮೇಲೆ ನಾವು ಮಾರ್ಕೆಟು ನಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಮಾರ್ಕೆಟಿಗೆ ತಗೊಂಡೋಗೋಕು ನಮಗೆ ತೊಂದರೆ ಆಗ್ತಿದೆ. ಜಿ ಎಸ್ ಟಿ ಅವರು ಎಲ್ಲಿ ಬೇಕಲ್ಲಿ ಹಿಡಿದು ನಮ್ಮನ್ನು ಕಾಟ ಕೊಡ್ತಿದ್ದಾರೆ. ಪ್ರೈವೇಟ್ ವೆಹಿಕಲಲ್ಲಿ ಬಂದು ಅಡ್ಡ ಹಾಕೋದು ತೊಂದರೆ ಮಾಡ್ತಿದ್ದಾರೆ. ನೀವು ಬೆಳೆದಿರೋದು ಖರೀದಿ ಮಾಡಿರೋದಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಅದೊಂದು ನಿಲ್ಲಿಸ್ಬೇಕು. ಭೂತಾನಿಂದ ಬಂದಿರೋದ್ರಿಂದ ಅಡಿಕೆ 59,000 ಇದ್ದದ್ದು ಈಗ ಎಕ್ತಮ್ಮು 39,000 ಬಂದಿದೆ. 20,000 ರೂಪಾಯಿ ಕಡಿಮೆ ಆಗಿದೆ ಅಡಿಕೆ. ಈ ಕೇಣಿ ಮಾಡಿರೋರು ಅವರೆಲ್ಲ 52,000 ಮಾಡಿರೋರು ಈಗ 30,000 ಬಂದರೆ ಅಡಿಕೆ ಅವರಿಗೆ ಒಂದು ಕ್ವಿಂಟಲ್ಗೆ 15-20,000 ಹೊಡ್ತಾ ಬಂದರೆ ಅವರು ಎಲ್ಲಿ ಚೇತರಿಸ್ಕೊಳಕ್ಕಾಗುತ್ತೆ? ಇಳುವರಿ ಇಲ್ಲ, ಕೊಳೆ ರೋಗ ಬಂದಿದೆ. ಹಾಗಾಗಿ ತುಂಬ ತೊಂದರೆ ಆಗಿದೆ ರೈತರಿಗೆ. ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದನ್ನೆಲ್ಲ ನಿಲ್ಲಿಸಬೇಕಾಗಿ ಕೇಳ್ಕೊಳ್ತೀನಿ. ಇನ್ನು ಭೂತಾನ್ ಅಡಿಕೆ ಇಲ್ಲಿಯ ರೈತರಿಗೆ ಪಕ್ಕಾ ಬರೆ ನೀಡಿದೆ. ಇದನ್ನೇ ರೈತರು ಅಡಿಕೆ ಮಾರುಕಟ್ಟೆ ತಜ್ಞರು ಹೇಳ್ತಾ ಇದ್ದಾರೆ. ಹೌದು, ಭೂತಾನ್ ಅಡಿಕೆ ಇಲ್ಲಿಯ ದೊಡ್ಡ ದೊಡ್ಡ ಗುಟ್ಕಾ ವ್ಯಾಪಾರಿಗಳಿಗೆ ಕಡಿಮೆ ಬೆಲೆಗೆ ಸಿಗಲು ಕಾರಣವಾಗಿದೆ. ಹೀಗಾಗಿ ಇಲ್ಲಿಯ ಅಡಿಕೆ ವ್ಯಾಪಾರಕ್ಕೆ ಅವರು ಆಸಕ್ತಿ ತೋರಿಸ್ತಾ ಇಲ್ಲ. ಇನ್ನು ಕೆಲವು ವ್ಯಾಪಾರಸ್ಥರು ಈಗಾಗಲೇ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸ್ಟಾಕ್ ಮಾಡಿಕೊಂಡಿರೋದ್ರಿಂದ ಹೊಸ ವ್ಯಾಪಾರ ಕೈಬಿಟ್ಟಿದ್ದಾರಂತೆ. ಇದೆಲ್ಲದರ ಪರಿಣಾಮ ಅಡಿಕೆ ಧಾರಣೆ ದಿನದಿಂದ ದಿನಕ್ಕೆ ಪಾತಾಳಕ್ಕೆ ಕುಸಿತಾ ಇದೆ. ಸುಮಾರು ಎಕರೆಗೆ ಈಗಿಲ್ಲ ಅಂದ್ರೆ 10 ವರ್ಷ ಮೇಲೆ 1.5-2 ಲಕ್ಷ ಖರ್ಚು ಬರುತ್ತೆ. ಏನು 4 ಕ್ವಿಂಟಾಲು 5 ಕ್ವಿಂಟಾಲ್ ಒಳಗೆ ಅಡಿಕೆ ಬರುತ್ತೆ ಒಂದು ಎಕರೆಗೆ ಸುಮಾರು. ಈಗ ಈ ವರ್ಷ ಮಳೆ ಜಾಸ್ತಿ ಆಗಿ ಬೆಳೆನೂ ಕಮ್ಮಿ ಆಗಿದೆ, ಸ್ವಲ್ಪ ಭಾಳ ಇಳುವರಿ ಕಮ್ಮಿ ಆಗಿದೆ ಈ ವರ್ಷ ಕಮ್ಮಿಯಾಗಿ. ಆಮೇಲೆ ರೇಟು ಕೂಡ ಹೋದ ವರ್ಷಕ್ಕೆ ಈ ವರ್ಷ ಕಂಪೇರ್ ಎಕರೆ ಒಂದು ಕ್ವಿಂಟಾಲಿಗೆ 15-20,000 ರೂಪಾಯಿ ಕಮ್ಮಿ ಆಗಿದೆ. ಭೂತಾನ್ ಅಡಿಕೆ ಅಂತ ಹೆಸರಿಕೆ ಅಂತ ವರ್ತಕರು ರೈತರನ್ನೆಲ್ಲ ಭಾಳ ಮೆತ್ತ ಮಾಡಿಬಿಟ್ರು. ಇದಕ್ಕೆ ಸರ್ಕಾರ ಗಮನ ಹರಿಸಲೇ ಇಲ್ಲ ಇದಕ್ಕೆ. ಹಂಗಾಗಿ ರೈತರ ಜೀವನ ಭಾಳ ಕಷ್ಟ ಇದೆ. ಅಡಿಕೆ ಬೆಳೆಗಾರರೇನು ಸುಖಿಗಳಾಗಿಲ್ಲ, ಭಾಳ ಕಷ್ಟದಲ್ಲೇ ಇದ್ದೀವಿ. ಅಡಿಕೆ ದರ ಕುಸಿತಕ್ಕೆ ಮಾಫಿಯಾ ಕಾರಣವಾಯ್ತಾ? ಮಾಫಿಯಾ ಜಿಎಸ್ಟಿ ಬಗ್ಗೆ ತಜ್ಞ ಬೆಳೆಗಾರರು ಹೇಳಿದ್ದೆ. ದಾನಾಯಿತು, ತನ್ನ ಅಡಿಕೆ ಬೆಳೆಯಾಯಿತು ಅಂತ ಬೆಳೆಗಾರ ನೆಮ್ಮದಿಯಾಗಿಯೇ ಇದ್ದ. ಆದರೆ ಅದ್ಯಾವಾಗ ಬೆಲೆ ಹೆಚ್ಚಾಯ್ತೋ ಒಂದೊಂದೇ ಸಂಕಷ್ಟಗಳು ರೈತರಿಗೆ ಎದುರಾಗೋಕೆ ಶುರುವಾಗಿವೆ. ಅಯ್ಯೋ, ಹಿಂಗ್ಯಾಕಾಯ್ತಪ್ಪ ಅಂತ ನೋಡ್ತಾ ಹೋದ್ರೆ ಅನೇಕ ರೀತಿಯ ವರದಿಗಳು ಹೊರಬರ್ತಾ ಹೋದ್ವು. ಹೌದು, ಅಡಿಕೆ ಧಾರಣೆ ಕುಸಿತಕ್ಕೆ ಮತ್ತೊಂದು ಕಾರಣವೂ ಕೇಳಿ ಬರ್ತಾ ಇದೆ. ಅದೇನು ಅಂದ್ರೆ, ಇದರ ಹಿಂದೆ ಮಾಫಿಯಾಗಳ ಕೈವಾಡ ಇದೆ ಅನ್ನೋದು. ಹೌದು, ರೈತರನ್ನ ಗೇಣಿದಾರರನ್ನ ಮಟ್ಟ ಹಾಕೋ ಉದ್ದೇಶದಿಂದಲೇ ಮಾಫಿಯಾಗಳು ಸರ್ಕಾರದ ಮೇಲೆ ಪ್ರಭಾವ ಬೀರಿ ಭೂತಾನ್ ಅಡಿಕೆ ಆಮದಿಗೆ ಕೆಲಸ ಮಾಡ್ತೀವಿಯಂತೆ. ಯಾವ ಸ್ಥಿತಿ ಆಗಿದೆ ಅಂತಂದ್ರೆ, ಪ್ರತಿಯೊಬ್ಬ ರೈತರು ಇವತ್ತು ಒಂದು 5-6 ಜಿಲ್ಲೆ ಇರ್ಬೋದು, ದಾವಣಗೆರೆ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ತುಂಬಾ ಜಿಲ್ಲೆಗಳಲ್ಲಿ ಇವತ್ತು ಅಡಿಕೆ ಗೇಣಿದಾರರು ತುಂಬಾ ಸಂಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ. ಇದಕ್ಕೆ ಸರ್ಕಾರಗಳು ಮುಂದಾಳತ್ವ ತಗೊಂಡು ಅಧಿಕಾರಿಗಳನ್ನ ಮಧ್ಯದಲ್ಲಿ ಮುಕ್ತ ಮಾರುಕಟ್ಟೆಗೆ ಅವಕಾಶ ಕೊಡಿ. ಮುಕ್ತ ಮಾರುಕಟ್ಟೆಗೆ ಅವಕಾಶ ಕೊಡ್ತೀನಿ ಅಂದರೆ ರೈತರು ಮನೆ ಹತ್ರ ಬಂದರೆ ಒಂದು 500 ರೂಪಾಯಿ 1,000 ಸಿಗತ್ತೆ ಅಂತ ಕೆಲಸ ಬಿಟ್ಕೊಂಡು ಒಂದಿನ ಶಿವಮೊಗ್ಗ ಮಾರುಕಟ್ಟೆಗೆ ತಗೊಂಡೋಗಿ ಬಾಡಿಗೆ ಕೊಟ್ಟು ಮಾರೋದಕ್ಕಿಂತ ಮುಕ್ತ ಅವಕಾಶ ಸಿಕ್ಕಿದ್ರೆ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ಸರ್ಕಾರಗಳು ಇದನ್ನು ಜವಾಬ್ದಾರಿ ತಗೋಬೇಕು. ಆಮೇಲೆ ಬಂಡವಾಳ ಸಾಹಿಗಳದೇ ಆಡಳಿತ ಆಗ್ತಾ ಇದೆ. ಬಂಡವಾಳ ಸಾಹಿಗಳೆಲ್ಲ ಈಗ 42,000-40,000 ಅಡಿಕೆ ಇದೆ. ಇಂಥ ಟೈಮಲ್ಲಿ ಎಲ್ಲ ರೈತರ ಹತ್ರ ಖರೀದಿ ಮಾಡ್ಕೋತಾರೆ. ಕೊನೆಗೆ ಜೂನು ಜುಲೈ ಆಗಸ್ಟ್ ತಿಂಗಳಲ್ಲಿ ಅದನ್ನು ಅವರಿಷ್ಟ ಬಂದ ರೇಟಿಗೆ ಮಾರ್ತಾರೆ. ಅವತ್ತು ನಾವು ಆ ಟೈಮಲ್ಲಿ ಗೇಣಿ ಮಾಡೋ ಟೈಮಲ್ಲಿ ಆ ಲೆಕ್ಕಕ್ಕೆ ಮಾಡಬೇಕಾದ ಪರಿಸ್ಥಿತಿ ಇದೆ. ಪ್ರಿಯ ವೀಕ್ಷಕರೇ, ರೈತರ ಈ ಆರೋಪಗಳನ್ನ ಅಲ್ಲಗಳೆಯುವಂತೆಯೂ ಇಲ್ಲ. ಯಾಕಂದ್ರೆ ದೇಶದಲ್ಲಿ ಕಾರ್ಪೊರೇಟ್ ಕಂಪನಿಗಳು, ದೊಡ್ಡ ದೊಡ್ಡ ವ್ಯಾಪಾರಸ್ಥರು ತಮ್ಮ ಲಾಭಕ್ಕಾಗಿ ಏನ್ ಬೇಕಾದರೂ ಮಾಡ್ತಾರೆ ಅನ್ನೋದು ಈಗಾಗಲೇ ಹಲವಾರು ವಿಚಾರದಲ್ಲಿ ಸಾಬೀತಾಗಿದೆ. ಆದರೆ ಸರ್ಕಾರ ಮಾಫಿಯಾಗಳಿಗೆ ಒತ್ತು ನೀಡದೆ ರೈತರನ್ನು ಕಾಪಾಡೋ ಕೆಲಸ ಮಾಡಬೇಕು. ಹಾಗೆ ಅಡಿಕೆ ಬೆಳೆಗಾರರ ಕ್ಷೇತ್ರದಲ್ಲಿರೋ ರಾಜಕಾರಣಿಗಳು ಧಾರಣೆ ಸುಧಾರಣೆಗೆ ಶ್ರಮಿಸಬೇಕು ಅಂತ ರೈತರು ಕೇಳಿಕೊಳ್ತಾ ಇದ್ದಾರೆ. ರೈತರ ಪರವಾಗಿ ನಮ್ಮ ಸರ್ಕಾರ ಬೇಗ ಸ್ಪಂದಿಸಬೇಕು ಅಂತ ನಮ್ಮ ಈ ವಾಹಿನಿ ಮೂಲಕ ತಮ್ಮಲ್ಲಿ
ಅತ್ಯಂತ ಕಳಕಳಿಯಿಂದ ಕೇಳ್ಕೊಂತ ಇದ್ದೀವಿ. ರೈತರು ಈಗ ಏನಾಗಿದೆ ಅಂದರೆ ನಮಗೆ ಈ ಪೇಪರ್ನೊಳಗೆ ಒಂದು ವಿಷಯ ಬರ್ತಾ ಇದೆ, ಭೂತಾನ್ ದೇಶದಿಂದ 17,000 ಮೆಟ್ರಿಕ್ ಟನ್ ಅಡಿಕೆ ಬರ್ತಾ ಇದೆ ಅಂತೇಳಿ ಇದೆಲ್ಲ ತುಂಬ ಪ್ರಚಾರ ಪೇಪರ್ನಲ್ಲಿ ನೋಡಿ ಹೆದರಿಕೆನೇ ಆಗುತ್ತೆ. ಯಾಕೆ ಗೊತ್ತಾ, ನಮ್ಮಲ್ಲಿ ದೇಶವ್ರಿ ಅಡಿಕೆ ನಾವು ಸಂಪೂರ್ಣವಾಗಿ ನಾವು ಬೇಯಿಸಿ ಮತ್ತು ಒಂದು 8 ದಿವಸ ಒಣಗಿಸಿ ಭಾಳ ಅತ್ಯಂತ ಭಾಳ ಕಾಳಜಿಯಿಂದ ನಾವು ಅಡಿಕೆ ಮಾಡಿರ್ತೀವಿ. ನಮ್ಮದು ನಮ್ಮ ಶಿವಮೊಗ್ಗ ಜಿಲ್ಲೆದು ಭಾಳ ತುಂಬ ಚೆನ್ನಾಗಿರೋ ಅಡಿಕೆ. ಇದ್ರ ಜೊತೆಗೆ ನಮಗೆ ಬೇರೆ ದೇಶದ್ದು ನಮಗೆ ಅಡಿಕೆ ಬಂದು ಇದಕ್ಕೆ ಏನಾರ ನಮಗೆ ಮಿಕ್ಸ್ ಆದರೆ ನಮ್ಮದು ಕ್ವಾಲಿಟಿನೇ ಹೋಗ್ಬಿಡುತ್ತೆ, ನಮ್ಮ ಅಡಿಕೆ ಕ್ವಾಲಿಟಿನೇ ಹೋಗ್ಬಿಡುತ್ತೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಆ ಥರ ಎಲ್ಲ ಯಾವುದೇ ರೀತಿ ಹೊರಗಡೆ ದೇಶದಿಂದ ತರದಲ್ಲೇ ನಮ್ಮದೇ ಬೇಕಾದಷ್ಟು ಅಡಿಕೆ ಇದೆ, ಇದನ್ನು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ದಯವಿಟ್ಟು ಯಾರು ನೀವು ಇದ್ದೀರಿ ನೀವು ಬೇಗ ಅದಕ್ಕೆ ಸ್ಪಂದಿಸ್ಬೇಕು ರೈತರ ಪರವಾಗಿ ಅಂತೇಳಿ ನಾ ಈ ಮೂಲಕ ಕೇಳ್ಕೊಂತೀನಿ ಸರ್. ದೇಶ ನಡಿಬೇಕು ಅಂದ್ರೆ ಪ್ರತಿ ವಸ್ತುವಿಗೂ GST ಬೇಕು, ಆದ್ರೆ ಅದನ್ನು ರೈತರ ಬೆಳೆಗಳ ಮೇಲೆ ಕಡಿಮೆ ಪ್ರಮಾಣದಲ್ಲಿ ವಿಧಿಸಬೇಕು. ಹಾಗಾದ್ರೆ ಮಾತ್ರ ರೈತರ ವಸ್ತುಗಳಿಗೆ ಮಾರ್ಕೆಟ್ನಲ್ಲಿ ಒಂದು ಬೆಲೆ ಸಿಗುತ್ತೆ. ಅಡಿಕೆ ಧಾರಣೆ ಕುಸಿತಕ್ಕೆ GST ಕೂಡ ಒಂದು ಕಾರಣ ಅನ್ನೋ ವಿಷಯ ಹೊರಬರ್ತಾ ಇದೆ. ಕಳ್ಳ ಮಾರ್ಗದಲ್ಲಿ ಭಾರತಕ್ಕೆ ಅಡಿಕೆ ಬರ್ತಾ ಇದೆಯಾ? ರೈತರಿಗೆ ವ್ಯಾಪಾರಸ್ಥರಿಗೆ ಇರೋ ಸಂಕಷ್ಟ ಏನು? ಧಾರಣೆ ಕುಸಿತದ ಬಗ್ಗೆ ಮತ್ತೊಂದು ಅನುಮಾನವೂ ಇದೆ. ರೈತರು ಕೂಡ ಅದೇ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದೇನಂದ್ರೆ ಭಾರತಕ್ಕೆ ಕಳ್ಳ ಮಾರ್ಗದಲ್ಲಿ ವಿದೇಶದಿಂದ ಅಡಿಕೆ ಬರ್ತಾ ಇದೆಯಾ ಅನ್ನೋದು. ಅದರಲ್ಲಿ ಪ್ರಮುಖವಾಗಿ ಸಂದೇಹ ಇರೋದು ಭೂತಾನ್ ಅಡಿಕೆ ಮೇಲೆ. ಅಂದ್ರೆ ಬೇರೆ ಬೇರೆ ದೇಶದ ಅಡಿಕೆ ಭೂತಾನ್ ಮೂಲಕ ಭಾರತಕ್ಕೆ ಪ್ರವೇಶ ಪಡೀತಾರೋ ಸಾಧ್ಯತೆ ಇದೆ ಅಂತ ಶಂಕೆ ಇದೆ. ಹೀಗಾಗಿ ಗುಟ್ಕಾ ಸೇರಿದಂತೆ ದೊಡ್ಡ ದೊಡ್ಡ ಅಡಿಕೆ ವ್ಯಾಪಾರಸ್ಥರಿಗೆ ವಿದೇಶಿ ಅಡಿಕೆ ಕಡಿಮೆ ಬೆಲೆಗೆ ಹೇರಳ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಹೀಗಾಗಿ ದರ ಕುಸಿಯುತ್ತಾ ಸಾಕ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಈಗಿನ ಅಡಿಕೆ ಬೆಳೆ ತುಂಬಾ ಕಡಿಮೆ ಆಗಿದ್ದು ಅದಕ್ಕೋಸ್ಕರ ಸರ್ಕಾರ ಈ ಬೆಳೆಯನ್ನ ಈ ರೈಟನ್ನ ಅತಿ ಏನು ಫಸ್ಟು ಈಗ ಏನಾಗಿದೆ ಅಂದರೆ ಜೂನ್ ತಿಂಗಳಲ್ಲಿ ಒಂದು ರೈಟು, ಈಗ ಅಡಿಕೆ ರೈತ ಯಾವಾಗ ಕೊಡ್ತಾ ಇದ್ದಾನೆ ಆ ಟೈಮಲ್ಲಿ ರೈಟ್ ಕಡಿಮೆ ಆಗ್ತಾ ಇದೆ. ಜೂನ್ ತಿಂಗಳಲ್ಲಿ ಅಡಿಕೆ ಕೆಣಿ ಹಿಡಿಯುವಾಗ 56,000-57,000 ನಿಗದಿಪಡಿಸಿದ್ದೆವು ಒಂದು ರೈಟ್ ಇತ್ತು, ಆ ರೈಟ್ ಈಗ 30-35 ಬಂದಿದೆ. ಆಲ್ಮೋಸ್ಟ್ 15,000 ರೈಟು ಡೌನ್ ಆಗಿದೆ. ಹೀಗಾಗಿ ರೈತರು ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇರೋದು ಕಾರಣವೇ ಇದು. ಯಾಕೆಂದರೆ ರೈಟು ತಗೊಳ್ಳುವಾಗ ಒಂದು ರೈಟು, ನಾವು ಕೊಡಬೇಕಾದ್ರೆ ಒಂದು ರೈಟ್ ಆದಾಗ ರೈತ ಹಂಗಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ. ದಯವಿಟ್ಟು ಸರ್ಕಾರ ಇದನ್ನು ಪರಿಗಣಿಸ್ಬೇಕು ಮತ್ತು ಅದರ ಜೊತೆಯಲ್ಲಿ ಏನು ಮ್ಯಾಕ್ಸಿಮಮ್ ರೈಟ್ ಏನಿದೆ ಆ ರೈಟನ್ನು ನಿಗದಿಪಡಿಸಬೇಕು. ಇನ್ನು ಅಡಿಕೆ ಬೆಳೆಯುವ ರೈತ ಮತ್ತು ಗೇಣಿದಾರ ಗುತ್ತಿಗೆದಾರ ಪ್ರತಿ ಹಂತದಲ್ಲಿಯೂ ಸವಾಲು ಎದುರಿಸ್ತಾ ಇದ್ದಾನೆ. ರೈತರಿಗೆ ಕೂಲಿಗಾರರ ಸಮಸ್ಯೆ, ಕೂಲಿಗಾರರು ಸಿಕ್ಕರು ದುಬಾರಿ ಸಂಬಳ, ಇನ್ನು ಪ್ರಕೃತಿ ವಿಕೋಪದಿಂದ ಬೆಳೆ ನಾಶ, ಕೊಳೆ ರೋಗ, ಎಲೆ ಚುಕ್ಕೆ ರೋಗ, ಹೀಗೆ ಸಾಲು ಸಾಲು ಸಂಕಷ್ಟಗಳು ರೈತನಿಗೆ. ಈ ನಡುವೆ ಧಾರಣೆಯಲ್ಲಿ ಕುಸಿತವಾಗಿರೋದು ಮತ್ತೊಂದು ರೀತಿಯ ಸಂಕಷ್ಟವನ್ನ ತಂದಿದೆ. ಹಾಗೆ ಗೇಣಿದಾರರು ಚೀಣಿದಾರರು ಭಾರೀ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಹಾಕಿದ ಬಂಡವಾಳ ವಾಪಸ್ ಬರ್ತಾ ಇಲ್ಲ. ಈ ನಡುವೆ GST ಅಧಿಕಾರಿಗಳ ಕಾಟ. ಇದೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಡಿಕೆ ಬೆಳೆಗಾರರ ನೆರವಿಗೆ ಬರಬೇಕು, ಬೆಲೆಯಲ್ಲಿ ಸ್ಥಿರತೆ ತರಬೇಕು ಅನ್ನೋದೇ ರೈತ ಬಾಂಧವರ ಆಶಯ. ರೈತರೇ ದೇಶದ ಜೀವನಾಡಿ. ರೈತ ಸುಭಿಕ್ಷವಾಗಿಲ್ಲ ಅಂದ್ರೆ ಯಾವ ದೇಶ ಕೂಡ ಸುಭಿಕ್ಷವಾಗಿರೋಕೆ ಸಾಧ್ಯ ಇಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದನ್ನ ಅರಿತುಕೊಳ್ಳಬೇಕು, ಅಡಿಕೆ ಧಾರಣೆ ಸ್ಥಿರವಾಗಿ ಇರುವಂತೆ ನೋಡ್ಕೊಳ್ಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್. ಪ್ರತಿ ಕ್ಷಣ ನಿಮ್ಮೊಂದಿಗೆ.